लक्ष्मी ಆಯ್ತಮ್ಮ ಬೇಗ ಬಂದ್ಬಿಡ್ತೇನಮ್ಮ ನಮ್ಮ ಜೊತೆ ಆ ದೇವರಿದ್ದಾನಮ್ಮ ಏನೂ ಆಗೋದಿಲ್ಲ ಬಂದ್ಬಿಡ್ತೀನಿ ಶೇಖರ್ ಹತ್ತಿರೋ ತರ ಕಾಣಿಸ್ತಾ ಇದೆ ಓ ಅಮ್ಮನ ಆಗೋಯ್ತು ಅಂತ ನೋವಾಗ್ತಾ ಇದೆಯಾ ಎಲ್ಲ ಸರಸ್ವತಿ ನೋವು ಅವಮಾನ ಎಲ್ಲ ನಿನ್ನನ್ನು ಯಾವತ್ತು ಮದುವೆ ಮಾಡ್ಕೊಂಡು ಅವತ್ತಿಂದ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಆದರೆ ಏನಾದರೆ ನನ್ನ ಮಕ್ಕಳ ಎದುರಿಗೆ ನೀ ನಾ ರೀತಿ ಮಾತಾಡಬರ್ತಿ ಓಹೋ ಹೌದಲ್ಲ ನನಗೆ ಇದು ಹೊಳಿಲೇ ಇಲ್ಲ ನೋಡಿ ಶೇಖರ್ ನೀವು ಹೆಂಡತಿಗೆ ಒಳ್ಳೆ ಗಂಡನಾಗಿದ್ದು ಮಕ್ಕಳಿಗೆ ಒಳ್ಳೆ ತಂದೆ ಆಗಿದ್ದಿದ್ರೆ ನಾನು ನಿಮ್ಮನ್ನ ಅವಮಾನ ಮಾಡಿದ್ರೆ ಅದು ತಪ್ಪಾಗ್ತಿತ್ತು ಆದರೆ ನೀವು ಹೆಂಡತಿ ಒಡವೇನೆ ಕದ್ದಿರೋ ಕಳ್ಳಗಂಡ ನನ್ನ ಪ್ರಕಾರ ನಾನು ಈಗ ನಿಮಗೆ ಕೊಡ್ತಾ ಇರೋ ಮರ್ಯಾದಿನೇ ಸ್ವಲ್ಪ ಜಾಸ್ತಿ ಅದನ್ನ ಕಳ್ಕೊಳ್ಳದೆ ಉಳಿಸೋದನ್ನ ನೋಡಿ ಇದೇ ಕೊನೆ ಇನ್ ಯಾವತ್ತಾದರೂ ಸೊಸೆ ಪರ ವಯಸ್ಸಿ ಮಾತಾಡೋದಾಗಲಿ ನನ್ನ ಮಕ್ಕಳನ್ನ ನನ್ನ ವಿರುದ್ಧ ಎತ್ಕಟ್ಟೋ ಪಿತೂರಿ ಮಾಡಕ್ಕೆ ನೋಡಿದ್ರೆ ಈ ಮನೆಯಲ್ಲಿ ನಿಮ್ಮ ಫೋಟೋ ಇರುತ್ತೆ ನೀವಿರಲ್ಲ ನನಗೆ ಗೊತ್ತಾಗುತ್ತೆ ನೀನು ತುಂಬ ಓಡಾಡಬೇಕು ನನ್ನನ್ನು ನೋಡ್ಕೋಬೇಕು ಇದೆಲ್ಲ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ ರಾತ್ರಿ ಹೊತ್ತು ನಿದ್ದೆ ಬೇರೆ ಆಗೋದಿಲ್ಲ ನಿನಗೆ ತುಂಬ ಶ್ರಮ ಅನ್ನಿಸ್ತಿದೆಯಮ್ಮ ಅಮ್ಮ ಎಂತ ಮಾತಾಡ್ತಿದೀಯಮ್ಮ ನೀನು ಚಿಕ್ಕೋಳಿರ್ಬೇಕಾರೆ ನೀನ್ ನನ್ನ ಸಾಕಿಲ್ವಾ ನಿನ್ ಸೇವೆ ಮಾಡೋದ್ ನನ್ ಪುಣ್ಯ ಅಮ್ಮ ಮತ್ ಯಾಕೆ ಅಳ್ತಿದ್ಯಮ್ಮ ಅದು ಏನಿಲ್ಲಮ್ಮ ಅಪ್ಪ ನಿನ್ನ ನೋಡಕ್ ಬರ್ಲಿಲ್ಲ ಅಂತನಾ ಪಾಪ ಅವ್ರಿಗೆ ಅಮ್ಮನಲ್ಲಿ ಎಷ್ಟು ಕಷ್ಟನೋ ಏನ್ ತೊಂದ್ರೆನೋ ಅದಕ್ಕೆ ಬಂದಿರೋದಿಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಸೌಮ್ಯ ಏನಾಯ್ತು ಹೇಳು ಕಂದ ಏನಿಲ್ಲಮ್ಮ ನೀನೇನು ಇಲ್ಲ ಅಂತ ಹೇಳಿದ್ರೆ ಈ ಅಮ್ಮಂಗೆ ಗೊತ್ತಾಗಲ್ವಾ ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೆಯಾ ಪುಟ್ಟಿ ಅದೇನು ಅಂತ ಹೇಳಮ್ಮ ಹೇಳಿದ್ರೆ ತಾನೇ
ನಾನು ಅದಕ್ಕೆ ಪರಿಹಾರ ಹೇಳೋದು ನನಗೂ ಗೊತ್ತಾಗೋದು ಹೇಳಮ್ಮ ಹೇಳು ಕಂದ ಅಮ್ಮ ಡಾಕ್ಟರ್ ನಿಮಗೆ ಇನ್ನೊಂದು ಆಪರೇಷನ್ ಮಾಡಬೇಕು ಅಂತ ಹೇಳಿದರು 1 ಲಕ್ಷ ರೂಪಾಯಿ ಕಟ್ಟಬೇಕಂತಮ್ಮ ನಮಗೆ ಎಲ್ಲ ಕಷ್ಟಗಳು ಬರುತ್ತೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗೂ ಏನು ಕೆಟ್ಟದ್ದು ಮಾಡಿದವರಲ್ಲ ಆದರೂ ಎಲ್ಲ ಕಷ್ಟಗಳು ನಮಗೆ ನಾನು ಸತ್ತೋಗ್ಬಿಡ್ತೀನಿ ಅಂತನೋ ನನಗೇನೋ ಆಗ್ಬಿಡುತ್ತೆ ಅಂತನೋ ನನಗೆ ಭಯ ಇಲ್ಲಮ್ಮ ಆದರೆ ನಿನ್ನನ್ನು ಈ ಭೂಮಿ ಮೇಲೆ ಒಂಟಿಯಾಗಿ ಅನಾಥಳಾಗಿ ಬಿಟ್ಟು ಹೊರಟೋಗ್ತೀನೇನೋ ಅಂತ ನನಗೆ ತುಂಬ ಭಯ ಆಗ್ತಿದೆ ಸೌಮ್ಯ ನಾನು ಬದುಕಬೇಕು ಸೌಮ್ಯ ನಾನು ಬದುಕಬೇಕಮ್ಮ ನಿನ್ನನ್ನು ಒಂದು ದಡ ಸೇರಿಸೋವರೆಗೂ ನಾನು ಬದುಕಬೇಕು ಸೌಮ್ಯ ಸೌಮ್ಯ ಇವಾಗ ಆಸ್ಪತ್ರೆ ಕಟ್ಟೋದಕ್ಕೆ 1 ಲಕ್ಷ ರೂಪಾಯಿ ಬೇಕು ಅಷ್ಟೇ ತಾನೇ ಬಾಮ್ಮ ಇಲ್ಲಿ ಬಾಕಂತ ಇದನ್ನ ಮಾರಿದ್ರೆ 1 ಲಕ್ಷಕ್ಕಿಂತ ಜಾಸ್ತಿನೇ ಸಿಗುತ್ತೆ ಇದನ್ನ ಮಾರ್ಬಿಟ್ಟು ಬಂದ ಹಣನ ಆಸ್ಪತ್ರೆ ಕಟ್ಟಬೇಕು ಅಮ್ಮ ಏನಮ್ಮ ಮಾಡ್ತಿದ್ದೀರಾ ಕತ್ತಲ್ಲಿರೋ ತಾಳಿ ಬಿಚ್ಚಿಕೊಡ್ತಿದ್ದೀರಾ ಅಮ್ಮ ಸೌಮ್ಯ ತಾಳಿ ಅಂದ್ರೆ ಚಿನ್ನತೆ ಆಗಿರ್ಬೇಕು ಅಂತ ಏನಿಲ್ಲಮ್ಮ ಆಮೇಲೆ ದೇವಸ್ಥಾನದಿಂದ ಅಶ್ನದ ಕೊಂಬ ತರಿಸ್ಕೊಂಡು ಕಟ್ಕೋತೀನಿ ಚಿನ್ನ ಇರೋದೇ ಕಷ್ಟ ಕಾಲಕ್ಕೆ ಅಂತ ಹೋಗು ಮಾರ್ಬಿಟ್ಟು ಆಸ್ಪತ್ರೆಗೆ ಹಣ ಕಟ್ಬಿಡು ಅಮ್ಮ ಆಗಲ್ಲಮ್ಮ ಹೋಗಮ್ಮ ಆಟ ಮಾಡಬಾರ್ದು ಹೋಗು ಇನ್ನೊಂದು ಆಪರೇಷನ್ ಮಾಡ್ಬೇಕಂತಪ್ಪ ಇನ್ನೊಂದು 2 ದಿವಸದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರೀತಿ ಪಾತ್ರರುಗಳಿಗೆ ನನ್ನ ಮನಸ್ಸಿನ ಮಾತು ಇತ್ತೀಚೆಗೆ ಯಾಕೋ ನನ್ನ ಮನಸ್ಸು ದೇಹ ಎರಡೂ ನನಗೆ ಹೊರೆ ಅನ್ನಿಸ್ತಾ ಇದೆ ಒಂದೊಂದು ಸಾರಿ ಯೋಚನೆ ಮಾಡುವಾಗ ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ಅನ್ಸುತ್ತೆ ಉಪಯೋಗ ಇಲ್ಲದ ವಸ್ತುವಾಗಲಿ
ವ್ಯಕ್ತಿ ಆಗಲಿ ಭೂಮಿ ಮೇಲೆ ಇರಲು ಅನರ್ಹ. ಪ್ರತಿ ಚರಾಚರ ವಸ್ತುಗಳ ಸೃಷ್ಟಿಯ ಹಿಂದೆ ಭಗವಂತ ಒಂದು ಸಂದೇಶ ಇಟ್ಟಿರ್ತಾನೆ. ಏನಪ್ಪ ಇದು? ಸಾಮಾನ್ಯವಾಗಿ ತಂದೆ ಆದವರು ತಮ್ಮ ಮಕ್ಕಳಿಗೋ ತಮ್ಮ ಪ್ರೀತಿ ಪಾತ್ರರಿಗೋ ವಿಲ್ನ ಬರೆದಿರೋದನ್ನ ನೋಡಿದ್ದೀನಿ, ಕೇಳಿದ್ದೀನಿ. ನೀವೇನಪ್ಪ ಇದು ಡೆತ್ ನೋಟ್ ಬರೆದಿದ್ದೀರಾ? ಅಲ್ಲಪ್ಪ, ನಿಮಗೆ ಸಾಯೋ ಹಕ್ಕನ್ನು ಕೊಟ್ಟವ್ರು ಯಾರು? ಬದುಕೋ ಹಕ್ಕನ್ನು ಕಳ್ಕೊಂಡ ವ್ಯಕ್ತಿ ಸಾಯೋ ಹಕ್ಕನ್ನು ಪಡ್ಕೊಂಡು ಬಿಡ್ತಾರೆ. ಸಾಯೋ ಅಂತದ್ದು ಏನಾಯ್ತಪ್ಪ ಇವಾಗ? ನನ್ನಿಂದ ಯಾರಿಗೆ ಯಾವ ಉಪಯೋಗನೂ ಇಲ್ಲವಲ್ಲ. ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯ. ಅಪ್ಪ, ನಾನು ವಿನೋದ್ ಮಾತಾಡಿದ್ದನ್ನ ಮನ್ಸಿಗೆ ಹಚ್ಕೊಂಬಿಟ್ರ? ನಾವು ಬೇಕು ಅಂತ ಮಾತಾಡಿಲ್ಲ ಅಪ್ಪ, ಪರಿಸ್ಥಿತಿ ಹಾಗೆ ಮಾತಾಡಿಸ್ಬಿಡ್ತ ಅಷ್ಟೇ. ಎಲ್ಲರ ಮುಂದೆ ಅಮ್ಮ ಅವಮಾನ ಮಾಡ್ಬಿಟ್ರಂತ ಬೇಜಾರಾಗ್ತಿದ್ಯಾ? ಅವ್ರು ಅವಮಾನ ಮಾಡಿರೋದು ಇದೇನು ಹೊಸ್ತಲ್ವಲ್ಲ, ತುಂಬ ಹಳೆತಾನೆ. ನೀವು ಯಾವಾಗಲೂ ಹೇಳ್ತಿರ್ತೀರಾ ನಂಗೆ ಇದೆಲ್ಲ ಅಭ್ಯಾಸ ಆಗೋದಿದೆ ಅಂತ. ಯಾಕೋ ಈಚೆಗೆ ನನ್ನ ಮೇಲೆ ನನಗೆ ತುಂಬ ಕೋಪ ಬರುತ್ತೆ, ನನ್ನ ಬಗ್ಗೆನೇ ನನಗೆ ಅಸಹ್ಯ ಅನಿಸುತ್ತೆ. ನನ್ನ ಜೀವನದಲ್ಲಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ತುಂಬ ಲೇಟ್ ಆಗೋಯ್ತಪ್ಪ, ಎದುರು ನಿಲ್ಲೋವಾಗಲೇ ನಿಂತಿದ್ರೆ ಇಂಥ ಪರಿಸ್ಥಿತಿನೂ ಬರ್ತಿರಲಿಲ್ಲ, ಈಗ ಆಗ್ತಾನೂ ಇರಲಿಲ್ಲ. ಅದನ್ನೆಲ್ಲ ಬಿಟ್ಟು ಇವಾಗ ನೋಡ್ಕೊಂಡ್ರೆ ಏನಪ್ಪ ಪ್ರಯೋಜನ? ಹೌದು ಕಣು, ನೀನು ಹೇಳೋದು ಸರಿಯಾಗಿದೆ. ಈಗ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ. ಆಗಿರೋ ತಪ್ಪನ್ನ ಸರಿ ಮಾಡಿಕೊಂಡು ಹೊಸ ಜೀವನ ಪ್ರಾರಂಭಿಸಿ. ಹೊಸ ಜೀವನ ಕೊಡ್ತೀನಿ ಅನ್ನೋ ಭ್ರಮೆನಲ್ಲಿ ಈಗಾಗಲೇ ನೊಂದಿರೋ ಒಂದು ಹೃದಯದ ಕಣ್ಣೀರಿನ ಬಿಸಿ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ನಂಬಿಸಿ ನಡು ನೀರಿನಲ್ಲಿ ಕೈ ಬಿಟ್ಟುಬಿಟ್ನಲ್ಲ ಅನ್ನೋ ನೋವು ಕ್ಷಣ ಕ್ಷಣನು ನನ್ನನ್ನು ಜೀವಂತವಾಗಿ ಸುಡ್ತಾ ಇದೆ. ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ಅವರೇ ನನ್ನ ಕಣ್ಣು ಮುಂದೆ ಬರ್ತಿದ್ದಾರೆ. ನನ್ನ ಮನಸ್ಸಾಕ್ಷಿ ನನ್ನ ಎದುರು ಎದ್ದು ನಿಂತು ಕೇಳ್ತಾ ಇದೆ, ರಾಜಶೇಖರ್ ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ. ನನ್ನ ಮನಸ್ಸಾಕ್ಷಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೋ ದ್ರೋಹ ಮಾಡಿಬಿಟ್ಟೆ, ಏನೋ ತಪ್ಪು ಮಾಡ್ಬಿಟ್ಟೆ ಅಂತಿದ್ರಲ್ಲ, ಯಾರಪ್ಪ ಅವರು ಹೇಳಿಯಪ್ಪ? ಅದು ಯಾರು ಅಂತ ಹೇಳಿ. ಯಾರು ಅಂತ ಹೇಳಿಪ್ಪ. ನಮ್ಮ ಲಕ್ಷ್ಮೀ ಕಣ್ರು. ಅಪ್ಪ ಪಾಪ, ನಮ್ಮ ಲಕ್ಷ್ಮಿಗೆ ನಿನ್ನೆ ಜೀವನ ಸರಿ ಆಗುತ್ತೆ, ಹಾಗಿರ್ತೀಯ ಹೇಗಿರ್ತೀಯ ಅಂತ ನಾನೇನೇನೋ ಆಸೆಗಳನ್ನು ಹುಟ್ಟಿಸ್ಬಿಟ್ಟೆ. ಒಬ್ಬ ವ್ಯಕ್ತಿ ಆಸ್ಪತ್ರೆ ಸೇರಿದ್ದಾನೆ ಅಂದರೆ ಮಾನಸಿಕವಾಗಿ ಅದೆಷ್ಟು ನೊಂದಿರಬೇಡ. ಅಂಥ ಸಂದರ್ಭದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಾನು ಜೊತೆನಲ್ಲಿದ್ದು ಸಾಂತ್ವನ ಹೇಳೋದು ನನ್ನ ಧರ್ಮ. ನೀವು ಯಾಕಪ್ಪ ಇಷ್ಟು ನೊಂದ್ಕೋತಾ ಇದ್ದೀರಾ? ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರ ಅಷ್ಟೇ, ಉಳಿದಿದ್ದು ವಿದ್ಯಾಟಪ್ಪ. ಇಲ್ಲ ಕಣೋ, ಹಾಗಂತ
ನಾವು ಮಾಡಿರೋ ತಪ್ಪುಗಳಿಗೆ ಸಮರ್ಥನೆ ಕೊಟ್ಕೊಳ್ತೀವಿ ನಾವು. ಒಬ್ಬ ವ್ಯಕ್ತಿಗೆ ನಂಬಿಸಿ ಮೋಸ ಮಾಡದಿದೆಯಲ್ಲ ಅದು ದೊಡ್ಡ ಪಾಪ ಕಟ್ರು. ಆ ನಂಬಿಕೆನ ಮತ್ತೆ ಕಳಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನಾನು ಸರಿಯಾದ ಶಿಕ್ಷೆಯನ್ನ ಅನುಭವಿಸ್ಬೇಕು ಅನುಭವಿಸ್ಬೇಕು ಕಟ್ರು. लक्ष्मी ನನ್ನ ಮತ್ತೆ ಆ ಮನೆಗೆ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಟ್ಟು ಇಲ್ಲದಿರೋ ತೊಂದ್ರೆಗೆ ಸಿಕ್ಕಾಕೊಂಡ್ರು ನಮ್ಮ ಮಾವ. ಮನೆ ಬಾಗಿಲ ತನಕ ಆಸೆಗಳನ್ನ ಹೊತ್ತುಕೊಂಡು ಬಂದು ಆಸೆಗಳನ್ನ ಹಾಗೆ ಬಚ್ಚಿಟ್ಟು ನೋವನ್ನ ಯಾರಿಗೂ ಹೇಳದೆ ವಾಪಸ್ ಹೊರಟೋದ್ರು. ವಿಕ್ರಮ್, ನಾವು ವಿಷಯ ಗೊತ್ತಿಲ್ಲದೆ ಅವರ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ವಿ. ಯಾಕಪ್ಪ ಯಾಕಪ್ಪ ಹೀಗೆಲ್ಲ? ಮಗಳೇ, ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರಾರು ವಿಘ್ನಗಳು ನೂರಾರು ತೊಂದರೆಗಳು ಬರುತ್ತಮ್ಮ. ಆದ್ರೂ ಬಾವಾ, ನಿಮ್ಮ ತಾಯಿ ಯಾಕೆ ಸರ್ವಾಧಿಕಾರ ಮಾಡ್ತಾರೆ? ಮಗಳೇ, ಇದರಲ್ಲಿ ಲಾಭದ ಪ್ರಶ್ನೆ ಇಲ್ಲಮ್ಮ, ತೃಪ್ತಿ. ಎಲ್ಲರೂ ನನ್ನ ಅಧೀನದಲ್ಲೇ ಇದ್ದಾರೆ ಅನ್ನೋ ಆತ್ಮತೃಪ್ತಿ. ಎಲ್ರಿಗೂ ನಾನೇ ಯಜಮಾನಿ ಅನ್ನೋ ಸಂತೃಪ್ತಿ. ಹೌದು ಮಾವ, ಅದರಲ್ಲಿ ಸಿಕ್ಕಾಕೊಂಡು ನಾವೆಲ್ಲರೂ ತುಂಬ ಒದ್ದಾಡ್ತಿದ್ದೀವಿ. ಧೈರ್ಯವಾಗಿ ಮಾತಾಡೋಕ್ಕಾಗ್ತಿಲ್ಲ, ಅದನ್ನು ಎದುರಿಸಿ ನಿಲ್ಲೋಕ್ಕಾಗ್ತಿಲ್ಲ. ಒಂಥರ ಧರ್ಮ ಸಂಕಟ ಅಂತಾರಲ್ಲ, ಆ ಥರ ಆಗೋಗಿದೆ ನಮ್ಮ ಜೀವನ. ಅತ್ತಿಗೆ, ಇದಕ್ಕೆಲ್ಲ ಒಂದು ತಿರುವು ಸಿಕ್ಕೇ ಸಿಗುತ್ತೆ. ಪಾಪ ಅದಕ್ಕೆ ಅಣ್ಣ, ನಿಮ್ಮ ನೋಡಬೇಕು ಅಂತ ತುಂಬ ಒದ್ದಾಡ್ತಿದ್ದ. ಅವನಿಗೆ ತನ್ನಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋನು ಪಾಪ ಪ್ರಜ್ಞೆ ಕಾಡ್ತಿದೆ. ಇದೇನು ವಿನೋದ್, ಅವ್ರಿಗೆ ಗೊತ್ತಿಲ್ಲದೆ ನಡೆದಿರೋ ತಪ್ಪಿಗೆ ಅವ್ರು ಹೇಗೆ ಕಾರಣ ಆಗ್ತಾರೆ? ವಿನೋದ್, ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡಬೇಕು. ಮನೆಗೆ ಬರೋಣ ಅಂತಂದ್ರೆ ಆಗಲ್ಲ, ಆಫೀಸ್ಗೆ ಹೋಗೋಣ ಅಂತಂದ್ರೆ ಮನೇಲಿರೋ ವಿಷಯ ಆಫೀಸ್ ಅವ್ರಿಗೆ ಗೊತ್ತಾಗಿ ಅವ್ರ ಬೆಲೆ ಎಲ್ಲಿ ಕಮ್ಮಿ ಆಗುತ್ತೆ ಅನ್ನೋ ಭಯ. ಒಂದೇ ಒಂದ್ಸಲ ವಿನೋದ್, ಹೇಗಾದ್ರೂ ಮಾಡಿ ಅವ್ರನ್ನ ನೋಡೋ ವ್ಯವಸ್ಥೆ ಮಾಡ್ಕೊಡ್ತೀರಾ? ನಿನ್ನ ಸ್ವಂತ ಗಂಡನ್ ನೀನ್ ನೋಡಕ್ಕೆ ನೀನೇ ನಿರ್ಬಂಧಗಳನ್ನ ಹೇರ್ಕೊಂಡು ನೋಡ್ಬೇಕು ಅಂತ ಬೇಡ್ಕೊಂತಿದ್ಯಾ? ಇದೆಲ್ಲ ಏನಕ್ಕ? ಅದೇ ನಮ್ಮ ತಾಯಿಗೂ ಅತ್ತಿಗೆಗೂ ಇರೋ ವ್ಯತ್ಯಾಸ. ಗಂಡನ್ಗೆ ಬೆಲೆನೇ ಕೊಡ್ತಾರ ನಮ್ಮ ತಾಯಿ, ಗಂಡನ್ಗೆ ಎಲ್ಲಿ ಬೆಲೆ ಕಮ್ಮಿ ಆಗ್ಬಿಡುತ್ತೋ ಅನ್ನೋ ಅತ್ತಿಗೆ. ಅತ್ತಿಗೆ, ನೀವು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರ, ನೋಡ್ತೀರಿ. ನಿಮ್ಮನೇಲಿದ್ರೆ ನಮ್ಮ ಅಕ್ಕ ಚೆನ್ನಾಗಿರ್ತಾಳೆ ಅಂತ ನನಗೆ 1% ನಂಬಿಕೆ ಇಲ್ಲ. ವೀಣಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಇವ್ರ ತಾಯಿ ಮಾಡಿರೋ ತಪ್ಪಿಗೆ ಇವರೆಲ್ಲ ಹೇಗೆ ಹೊಣೆ ಆಗ್ತಾರೆ? ಜಾಲಿ ಗಿಡದಲ್ಲಿ ಒಂದು ಮುಳ್ಳು ಚುಚ್ಚಿದ್ರು ಆ ಒಂದು ಮುಳ್ಳು ಮಾತ್ರ ಕೀಳಲ್ಲಪ್ಪ, ಇಡೀ ಗಿಡನೇ ಕಿತ್ತು ಬಿಸಾಕ್ತೀವಿ. ಹಾವು ಕಚ್ಚಿದ್ರು ಹಾಗೆ, ಅದ್ರ ಹಲ್ ಮಾತ್ರ ಕೀಳಲ್ಲ, ಇಡೀ ಹಾವನ್ನ ಒಡೆದು ಕೊಂದಾಕ್ತಿವಿ. ಇದನ್ನು ಹಾಗೆ ಅಪ್ಪ, ಇವ್ರ ಮನೇಲಿ 4 ಜನ ಗಂಡಸರು ಇದ್ದಾರೆ, ಒಂದ್ ಹೆಂಗ್ಸನ್ನ ಎದುರು ನಿಲ್ಲಕ್ಕಾಗಲ್ವಾ? ಇವ್ರನ್ನೆಲ್ಲ ಯಾರಪ್ಪ ಗಂಡಸರು ಅಂದಿತ್ತೋ? ಏ ವೀಣಾ, ಮಾತಾಡ್ಲಿ ಬಿಡಿ ಮಾವ. ಅವ್ರು ಮಾತಾಡಿದ್ರು ನಿಜ ತಾನೆ, ತಪ್ಪೆಲ್ಲ ನಮ್ದೆ. ಅದಕ್ಕೆ ನೀವು ಮತ್ತೆ ಆ ಮನೆಗೆ ವಾಪಸ್ ಬಂದೇ ಬರ್ತೀರಾ? ಬರೋ ಹಾಗೆ ನಾನು ಮಾಡ್ತೀನಿ.
ಪ್ರೀತಿ ಲಕ್ಷ್ಮೀ ಪ್ರೀತಿ.